ಪಕ್ಷವನ್ನ ಸೋಲಿಸುವುದೇ ನಮ್ಮ ಕಾಂಗ್ರೆಸ್ ಪಕ್ಷದ ಗುರಿ, ಬೆಳಗಾವಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನಯ್ ನಾವಲ್ಗಟ್ಟಿ ಹೇಳಿಕೆ. ಹೌದು, ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ವಿನಯ್ ನಾವಲ್ಗಟ್ಟಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರು ಪ್ರಸ್ತುತ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ರಣತಂತ್ರ, ಕಾಂಗ್ರೆಸ್ ಪಕ್ಷದ ಸಾಧನೆಗಳು, ಪಕ್ಷಾಂತರ ಪರ್ವ, ಹೀಗೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದರು. ಅಂತ ಬಂದಿದ ತಕ್ಷಣ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಸಾಕಷ್ಟು ಪ್ರಮುಖ ಒಂದು ಸ್ಥಳ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ತಾವು ಸಹ ಒಂದು ರೀತಿ ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಂದು ರೀತಿ ಜಿಲ್ಲಾಧ್ಯಕ್ಷರು, ಸಾಕಷ್ಟು ಸವಾಲುಗಳಿದ್ದಾವೆ ಮತ್ತು ಸಾಕಷ್ಟು ಕಠಿಣ ಹಾದಿಗಳಿದ್ದಾವೆ ಈ ಸಂದರ್ಭದಲ್ಲಿ. ಈಗ ಆಲ್ರೆಡಿ ಟಿಕೆಟ್ ಘೋಷಣೆ ಆಗಿದೆ, ಒಂದು ಕಡೆ ಕೆಲವು ತೃಪ್ತಿಕರಾಗಿದೆ, ಕೆಲವು ಕಡೆ ಅತೃಪ್ತರುಗಳು ಜಾಸ್ತಿಗಳಾಗಿದ್ದಾರೆ. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಹೇಗೆ ಸಾಧ್ಯ ಅವ್ರನ್ನೆಲ್ಲ ಒಂದುಗೂಡಿಸ್ತಕೊಂಡು ಹೋಗ್ತೀರಾ? ಸಹಜವಾಗಿ ಚುನಾವಣೆ ಅಂದ ತಕ್ಷಣ ಪ್ರತಿಯೊಬ್ಬರಲ್ಲೂ ಆಕಾಂಕ್ಷೆಗಳು ಇರ್ತಾರೆ. ಅವರಿದೆ ಆದಂಥ ಒಂದು ಸಮಾಜ ಸೇವೆಯಲ್ಲಿ ತೊಡಗಬೇಕು ಅಂತೇಳಿ ಅವ್ರದ್ದೇ ಆದಂಥ ಒಂದು ವಿಚಾರಗಳನ್ನು, ಯೋಜನೆಗಳನ್ನು ಇಟ್ಟುಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿರ್ತಾರೆ. ಸ್ವಾಭಾವಿಕವಾಗಿ ಚುನಾವಣೆ ಈ ಟಿಕೆಟ್ ಘೋಷಣೆ ಆದಾಗ ಸ್ವಲ್ಪ ಮನಸ್ಸಿಗೆ ನೋವಾಗುವುದು, ಬೇಜಾರಾಗುವುದು ಇದೆಲ್ಲ ಸಹಜ. ಇದು ಪ್ರತಿಯೊಂದು ಚುನಾವಣೆಯಲ್ಲಿ ಮತ್ತು ಪ್ರತಿಯೊಂದು ಪಕ್ಷಗಳಲ್ಲಿ ಆಗುವಂಥ ಒಂದು ಚಟುವಟಿಕೆ. ಇಂಥ ಸಂದರ್ಭದಲ್ಲಿ ನಮ್ಮ ಏನು ಹೈಕಮಾಂಡ್ ಇದೆ, ನಮ್ಮ ರಾಜ್ಯ ನಾಯಕರಿದ್ದಾರೆ ಹಾಗೂ ನಮ್ಮ ಜಿಲ್ಲೆಯ ನಾಯಕರಿದ್ದಾರೆ, ಎಲ್ಲರೂ ಕೂಡಿಕೊಂಡು ಅದನ್ನು ಸರಿಯಾಗಿ ಮತ್ತೆ ನಮ್ಮ ಅವರಿಗೆ ಮನವನ್ನು ಒಲಿಸಿ ಪಕ್ಷದ ಸಿದ್ಧಾಂತದ ಮೇಲೆ ನಾವೆಲ್ಲರ ಭದ್ರಾಗಿ ನೋಡೋಣ ಅಂಥೇಳಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನಿವಾರ್ಯವಾಗಿದೆ. ಯಾಕಂದರೆ ಬಡ ಜನರಿರ್ಬೋದು, ಕೂಲಿಕಾರರು ಹಾಗೂ ರೈತರಿರ್ಬೋದು, ಈ ದೇಶದಲ್ಲಿ ಈಗ ಮುಂದಿನ ಜೀವನವನ್ನು ನಡೆಸಬೇಕಾಗಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರೆ ಮಾತ್ರ ಒಳ್ಳೆಯ ಯೋಜನೆಗಳು ಸಿಗ್ತವೆ, ಅವು ಯೋಜನೆಗಳು ಜನರಿಗೆ ತಲುಪ್ತಾವೆ ಅನ್ನೋ ಒಂದು ಭರವಸೆ ಎಲ್ಲ ಮತದಾರ ಬಂದವರಲ್ಲಿ ಮನವರಿಕೆ ಆಗಿದೆ. ಆ ಕಾರಣಕ್ಕೋಸ್ಕರ ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೆಲ್ಲ ತಿಳಿಸಿ ಮತ್ತೆ ಕಾಂಗ್ರೆಸ್ ಪಕ್ಷದ ಜಯಕ್ಕೆ ನಾವೆಲ್ಲ ಒಗ್ಗೂಡಿ ಕೆಲಸವನ್ನು ಮಾಡಿದ್ವಿ. ಈಗ ವಿನಯ್ ನಾವಲ್ಗಟ್ಟಿ ಅಂದರೆ ಸಾಕಷ್ಟು ಸೂಕ್ಷ್ಮ ಸಂಬಂಧದ ವ್ಯಕ್ತಿ, ಸಾಕಷ್ಟು ಒಂದು ರೀತಿ ಇತ್ತೀಚಿನ ಕೆಲವು ಬೆಳವಣಿಗೆಗಳಿಂದ ಸಾಕಷ್ಟು ಅನುಭವಗಳನ್ನ, ರಾಜಕೀಯ ಅನುಭವಗಳನ್ನು ಸಾಕಷ್ಟು ಇದು ಮಾಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲಾಧ್ಯಕ್ಷದ ಆದ ನಂತರ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಸವಾಲಿನ ಹಾದಿಗಳು ನೋಡಿದ್ರು. ಒಂದು ರೀತಿ ಪದೇ ಪದೇ ಕಾಂಗ್ರೆಸ್ ಪಕ್ಷಗಳನ್ನ ಉರಿಯಾಡಗಳನ್ನ ಉರಿದುಂಬಿಸೋದು, ಕೆಲವು ಕಡೆ ಗೆಲುವು ಕಂಡ್ರು, ಕೆಲವು ಕಡೆ ಸೋಲು ಕಂಡ್ರು. ಸಾಕಷ್ಟು ಒಂದು ರೀತಿ ಅತ್ಯಂತ ಇಂಪಾರ್ಟೆಂಟ್ ಆಗಿದ್ದು ಬೆಳಗಾವಿ ಮಹಾನಗರ ಪಾಲಿಕೆ, ಅಲ್ಲೂ ಸಹ ಎಲ್ಲೊಂದು ಕಡೆ ಇದಾಗಿತ್ತು. ಆನಂತರ ಎಂ ಪಿ ಎಲೆಕ್ಷನ್ ಅಲ್ಲಿ ನಿರೀಕ್ಷೆಗೆ ತಕ್ಕಂತೆ ಜಾಸ್ತಿ ಇದು ಮಾಡಿದ್ರೆ ಈಗ ಮತ್ತೆ ಸವಾಲಿನ ಹಾದಿ ಬಂದಿದೆ. ವಿಶೇಷವಾಗಿ 18 ಕ್ಷೇತ್ರ ನಿಮ್ದು ಬೆಳಗಾವಿ ಜಿಲ್ಲೆಯಲ್ಲಿ, ಎಷ್ಟು ಕ್ಷೇತ್ರ ಗೆಲ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ನಿರೀಕ್ಷೆ ಇದೆ? ನಾನು ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ನಾವು ಕಾಯ್ತಾ ಇದ್ವಿ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ನಿಮ್ಮ ಸಾಕಷ್ಟು ಪಕ್ಷಗಳಿದ್ದಾವೆ, ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಮತ್ತೆ ಒಂದು ರೀತಿ ಎಂ ಎ ಸಂಘಟನೆಗಳಿದ್ದಾವೆ. ವಿಶೇಷವಾಗಿ ನಿಮ್ಮ ಒಂದು ನೇರ ಎದುರಾಳಿ ಯಾವರು ಸರ್? ಈಗ ಸಹಜವಾಗಿ ನಮ್ಮ ನೇರ ಎದುರಾಳಿ ಬಿಜೆಪಿ ಅವರು. ಬಿಜೆಪಿ ಕಾಂಗ್ರೆಸ್ ನೇರವಾಗಿ ನಮ್ಮ ಈ ಭಾಗದಲ್ಲಿ ನೇರವಾಗಿರುವಂತ ಒಂದು ಪೈಪೋಟಿ. ಈಗ ಕೊನೆ ಪ್ರಶ್ನೆ, ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಚುನಾವಣೆ ಬೇರೆ ಇನ್ನೇನು ಸಮೀಪದಲ್ಲಿದೆ, ಕೆಲವು ಕ್ಷೇತ್ರಗಳಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಪ್ರಚಾರದಲ್ಲಿ ತೊಡಸ್ಕೊಂಡಿದ್ದಾರೆ, ಕೆಲವು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಬೇರೆ ಪಕ್ಷಗಳ ಸಂಪರ್ಕದಲ್ಲಿದ್ದಾರೆ, ಕೆಲವರು ಸ್ವಾಭಿಮಾನಿ ಸಂಕೇತವಾಗಿ ಬಂಡಾಯ ಎದ್ದು ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ವಿಶೇಷವಾಗಿ ಕಾರ್ಯಕರ್ತರುಗಳು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆ ಇದ್ದಾರೆ, ಎಲ್ಲ ಸಮಸ್ತ ಕಾರ್ಯಕರ್ತರುಗಳಿಗೆ ಮತ್ತು ಬೆಳಗಾವಿ ಜಿಲ್ಲೆಯ ಸಮಸ್ತ ಮತದಾರರಿಗೆ ಒಬ್ಬ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಾಗಿ ನಿಮ್ಮ ಒಂದು ಮಾತೇನು? ನಾನು ಸಮಸ್ತ ನಮ್ಮ ಮತದಾರ ಬಾಂಧವರಿಗೆ ಒಂದು ಕೈ ಮುಗಿದು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಏನು ನಮ್ಮ ರಾಜ್ಯ ಸರ್ಕಾರ ಕಳೆದ 5 ವರ್ಷಗಳಿಂದ ಯಾವ ರೀತಿಯಾದಂಥ ಒಂದು ಅಧಿಕಾರವನ್ನು ನಡೆಸ್ತಾ ಇದೆ, ಯಾವ ರೀತಿಯ ಸರ್ಕಾರ ತಮಗೆ ಕೊಟ್ಟಿದೆ ಅನ್ನೋದನ್ನು ತಾವೆಲ್ಲ ಮನಗಂಡಿದ್ದೀರಿ, ಅದನ್ನು ಅನುಭವಿಸಿದ್ದೀರಿ ಸಹ. ಆ ಕಾರಣಕ್ಕೋಸ್ಕರ ಇದೇ ರೀತಿ ಮುಂದುವರೆದ್ರೆ ನಮ್ಮ ಮುಂದಿನ ಜನರಿಗಾಗಲಿ ನಮ್ಮ ಮುಂದಿನ ಮಕ್ಕಳಿಗಾಗಲಿ ಯಾವುದೇ ಭವಿಷ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಅದರಲ್ಲೂ ಮುಖ್ಯವಾಗಿ ಬಡ ಜನರು ಏನಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಮಹಿಳೆಯರಿದ್ದಾರೆ, ಅವ್ರಿಗೂ ಯಾವುದೇ ಆದಂಥ ಒಂದು ಅವರ ಬಗ್ಗೆ ಯೋಜನೆ ಇಲ್ಲ, ಕನಿಕರ ಇಲ್ಲ, ಕಾಳಜಿ ಇಲ್ಲ. ಯಾವಾಗ ಕಾಂಗ್ರೆಸ್ ಪಕ್ಷ ಇವರೆಲ್ಲರನ್ನ ಅರಿತು ನಾವು ಅವ್ರಿಗೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ, ಆವಾಗ ಅವರು ಒಂದೊಂದೇ ಘೋಷಣೆಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಆದರೆ ಅವ್ರನ್ನೆಲ್ಲ ನಂಬಿಡಿ ಅಂತ ಹೇಳ್ತೀನಿ. ಯಾಕಂದರೆ ಕಳೆದ ಬಾರಿ 650 ಘೋಷಣೆಗಳನ್ನು ಇವರು ಮಾಡಿ ಅದರಲ್ಲಿ ಕೇವಲ 50 ಸಹ ಈಡೇರಿಸಿಲ್ಲ. ಇನ್ನು ಮತ್ತೆ ಈಗ 5 ವರ್ಷ ಇದ್ದಾಗನೇ ಮಾಡಲ್ದು, ಇನ್ನೇನು ಮತ್ತೆ ಮಾಡೋರಿದ್ದಾರೆ ಇವರು. ಆ ಕಾರಣಕ್ಕೋಸ್ಕರ ದಯವಿಟ್ಟು
ಅವ್ರ ಮಾತನ್ನು ನಂಬಿಡಿ. ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ನಿಮ್ಮ ಕೈ ಬಿಡೋದಿಲ್ಲ, ನಿಮ್ಮ ಬಡವರ ಜೊತೆ, ರೈತರ ಜೊತೆ, ಯುವಕರ ಜೊತೆ, ಮಹಿಳೆಯರ ಜೊತೆ ಯಾವತ್ತೂ ಇದೆ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಅಂತ ಹೇಳ್ತೀನಿ. ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸೂಕ್ಷ್ಮವಾಗಿ ಸೂಚಿಸೋದೇನೆಂದರೆ, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ, ಟಿಕೆಟ್ ಘೋಷಣೆ ಆಗುವವರೆಗೆ ನೀವು ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಅವ್ರಿಗೆ ಟಿಕೆಟ್ ಕೊಡಿ ಇವ್ರಿಗೆ ಟಿಕೆಟ್ ಕೊಡಿ ಅಂತೇಳಿ ಸ್ವಾಭಾವಿಕ ಇದೆ. ಅದು ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಆದರೆ ಯಾವಾಗ ನಮ್ಮ ಹೈಕಮಾಂಡ್ ನಮ್ಮ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಆಜ್ಞೆಯ ಮೇರೆಗೆ ಏನು ಒಂದು ಪಟ್ಟಿ ಬರ್ತದೆ, ಆ ಘೋಷಣೆ ಆದ ತಕ್ಷಣ ಆ ಸಮಯದಲ್ಲಿ ಆ ಅಭ್ಯರ್ಥಿ ಯಾರಿರ್ತಾರೋ ಅವ್ರು ಎಲ್ಲರೂ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂಥ ಅಭ್ಯರ್ಥಿ. ಆ ಕಾರಣಕ್ಕೋಸ್ಕರ ನಾನು ಸೂಕ್ಷ್ಮವಾಗಿ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಮತ್ತು BJP ಪಕ್ಷದ ವಿಶೇಷವಾಗಿ ಜನಸಂಕಲ್ಪ ಮತ್ತು JDS ಪಕ್ಷದ ಒಂದು ರೀತಿ ಪಂಚರತ್ನ ಈ ಕಡೆ ಭಾಗದಲ್ಲಿ ಎಲ್ಲ ಒಂದು ಕಡೆ ಬೆಳಗಾವಿಲಿ ಪ್ರಜಾಧ್ವನಿ ಅಂತಕ್ಕಂಥದ್ದು ಕೆಲವೇ ಕ್ಷೇತ್ರಗಳಿಗೆ ಸೀಮಿತ ಆಯಿತು ಅನ್ನಿಸ್ತಾ ಇಲ್ವಾ ಸರ್? ಇಲ್ಲ, ಅದು ಏನಾಗಿಬಿಟ್ಟಿದೆ, ನಾವು 3-4 ಸರ್ತಿ ಅದು ಟೈಮ್ ಟೇಬಲ್ ಫಿಕ್ಸ್ ಮಾಡೋದು, ಮತ್ತೆ ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ನಡುವೆ ಕೆಲವು ಬೇರೆ ಬೇರೆ ಕಾರ್ಯಕ್ರಮಗಳು ಹೈಕಮಾಂಡ್ AICC ಮಟ್ಟದಲ್ಲಿ ಅಥವಾ KPCC ಮಟ್ಟದಲ್ಲಿ ಸೇರ್ಪಡೆ ಆದ ನಂತರ ಅವು ಮತ್ತೆ ಬದಲಾವಣೆಯಾಗಿದೆ. ಹೀಗಾಗಿ ಕೆಲವು ಕ್ಷೇತ್ರಗಳು ಆದವು, ಕೆಲವು ಕ್ಷೇತ್ರಗಳು ಸ್ವಲ್ಪ ಉಳಿದಿವೆ. ಆ ಕ್ಷೇತ್ರಗಳನ್ನು ಮೊನ್ನೆ ನಾವು ಮಾಡಬೇಕಂತೇಳಿ ಫಿಕ್ಸ್ ಮಾಡಿ ಎಲ್ಲ ತಯಾರಿ ಮಾಡಿಕೊಂಡಿದ್ವಿ. ಅಷ್ಟರಲ್ಲಿ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ, ಯುವಕ ಕ್ರಾಂತಿ ಕಾರ್ಯಕ್ರಮ ಮತ್ತೆ ಫಿಕ್ಸ್ ಆಗಿರೋದ್ರಿಂದ ಅವು ಕ್ಷೇತ್ರದ ಕಾರ್ಯಕ್ರಮಗಳು ಹಾಗೆ ಉಳಿದು. ಅದಾದ ನಂತರ ಈಗ ಚುನಾವಣೆ ಘೋಷಣೆ ಆಗಿದೆ. ಅದಕ್ಕಾಗಿ ಈಗಾಗಲೇ ನಮ್ಮ ಹೈಕಮಾಂಡ್ದವರು ಹೇಳಿದ್ದಾರೆ, ರಾಜ್ಯ ನಾಯಕರುಗಳು ಏನು ಚುನಾವಣೆಯಲ್ಲಿ ಬರ್ತೀವಿ, ಆ ಸಮಯದಲ್ಲಿ ಅವು ಯಾವ್ಯಾವ ಬಿಟ್ಟು ಹೋದ ಕ್ಷೇತ್ರಗಳಿವೆ ಅಲ್ಲಿ ನಾವೆಲ್ಲ ಕವರ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗ ಸನ್ಯಾಸಿಯಾದಿಂದ ಕಾರ್ಯಕರ್ತನಾಗಿ ಸೇರಿಕೊಂಡು ಇಲ್ಲಿಯವರೆಗೆ ಪದಾಧಿಕಾರಿಯಾಗಿ, ಜಿಲ್ಲಾ ಅಧ್ಯಕ್ಷನಾಗಿ, ಪ್ರತಿಯೊಂದು ಹಂತದಲ್ಲಿ ಕಾಂಗ್ರೆಸ್ ಇರ್ಬೋದು, ಸೇವಾದಳ ಇರ್ಬೋದು, ಎಲ್ಲ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀನಿ. ತಾವು ಹೇಳಿದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಿಲ್ಲಾಧ್ಯಕ್ಷರಾದಾಗಿನಿಂದ ಜಿಲ್ಲೆಯ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿ ಎಲ್ಲ ಸಮಸ್ಯೆಗಳನ್ನು ನೋಡಿದ್ದೀವಿ ಹಾಗೂ ಪರಿಹಾರವನ್ನು ಕಂಡುಕೊಂಡು ಯಶಸ್ಸಿನತ್ತ ಸಾಗ್ತಾ ಬಂದಿದ್ದೀವಿ. ಮುಖ್ಯವಾಗಿ ನಾನು ಏನು ಅಧ್ಯಕ್ಷನಾದೆ, ಅಧ್ಯಕ್ಷನಾದಾಗಿನಿಂದ ಪ್ರಮುಖವಾಗಿ ಜಿಲ್ಲಾ ಪಂಚಾಯತ್ ನಮ್ಮ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ತೆಗೆದುಕೊಂಡಿವಿ. ಅದೇ ರೀತಿ ನಮ್ಮ ತಾಲೂಕು ಪಂಚಾಯತಿ, ಬೆಳಗಾವಿ ತಾಲೂಕು ಪಂಚಾಯತಿ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ತೆಗೆದುಕೊಂಡಿವಿ. ಮುಂದೆ ಚುನಾವಣೆಯಲ್ಲಿ ನಮ್ಮ ಎಂದೂ ಬರದಂಥ ಬೆಳಗಾವಿ ಗ್ರಾಮೀಣ ಇರ್ಬೋದು, ಖಾನಾಪುರ ಇರ್ಬೋದು, ಹೀಗೆ 8 ಕ್ಷೇತ್ರಗಳನ್ನು ನಾವು ಚುನಾವಣೆ 2018 ಚುನಾವಣೆಯಲ್ಲಿ ನಾವು ಜಯ ಅನುಭವಿಸಿದ್ವಿ. ಅದೇ ರೀತಿ ಏನು ತಾವು ಹೇಳಿದಿರಿ, ಲೋಕಸಭಾ ಉಪಚುನಾವಣೆಯಲ್ಲಿಯೂ ಸಹ ಒಳ್ಳೆಯ ಒಂದು ಸಂಘಟನೆಯಿಂದ ಒಳ್ಳೆಯ ಪಕ್ಷದ ಒಂದು ಮತಗಳನ್ನು ಹೆಚ್ಚಿಸುವಲ್ಲಿ ಅನುಕೂಲ ಆಗಿದೆ. ಅದೇ ರೀತಿ ಮುಂದೆ MLC ಚುನಾವಣೆ, MLC ಚುನಾವಣೆಯಲ್ಲಿಯೂ ಸಹ ನಮ್ಮ ಎಲ್ಲ ಪಕ್ಷದ ನಾಯಕರನ್ನು ಒಗ್ಗೂಡಿಕೊಂಡು ಎಲ್ಲರೂ ವಿಶ್ವಾಸದಿಂದ ಜಯವನ್ನು ಸಾಧಿಸುವಲ್ಲಿ ನಾವು ಎಲ್ಲರೂ ಕೂಡಿ ಹೆಜ್ಜೆನಿಟ್ಟಿದ್ದೀವಿ. ಅದೇ ರೀತಿ ಮುಂಬರುವಂಥ ಪ್ರಕಾಶ್ ಹುಕ್ಕೇರಿಯವರ MLC ಚುನಾವಣೆಯಲ್ಲೂ ಸಹ ಅದರ ದೃಢಪಡಿಸಿದ್ವಿ. ಹಾಗಾಗಿ ಕಾರ್ಯಕರ್ತರು ಎಲ್ಲರೂ ಹುಮ್ಮಸ್ಸಿನಿಂದ ಒಗ್ಗಟ್ಟಿನಿಂದ ಇದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಜಿಲ್ಲೆಯ ನಾಯಕರು ಸಹ, ಸನ್ಮಾನ್ಯ ಸತೀಶ್ ಜಾರ್ನ ಜಾರಕಿಹೊಳಿ ಅವರ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ, ಶಾಸಕರುಗಳಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅಂಜಲಿ ನಿಂಬಾಳ್ಕರ್ ಅವರು ಇರ್ಬೋದು, ಮಹಂತೇಶ್ ಕೌಜಿಲ್ಗೆ ಅವರು ಇರ್ಬೋದು, ಸನ್ಮಾನ್ಯ ಅಶೋಕ್ ಪಟ್ಟಣ ಅವರು ಇರ್ಬೋದು, ಹಾಗೂ ಪ್ರಕಾಶ್ ಹುಕ್ಕೇರಿ ಅವರು ಇರ್ಬೋದು, ಗಣೇಶ್ ಹುಕ್ಕೇರಿ ಅವರು ಇರ್ಬೋದು, ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು ಕೂಡಿಕೊಂಡು ನಾವು ಸಂಘಟನೆಯಲ್ಲಿ ತೊಡಗಿದ್ದೀವಿ. ಹಾಗಾಗಿ ಈ ಚುನಾವಣೆಯಲ್ಲೂ ಸಹ ನಾವು ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಪಡೆಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅಂದಾಜು ಎಷ್ಟು ಈಗ 18 ಕ್ಷೇತ್ರ? ನಾವು ಮಿನಿಮಮ್ ಒಂದು 10 ಕ್ಷೇತ್ರಗಳನ್ನು ನಮ್ಮ ಲೆಕ್ಕದಲ್ಲಿ ಇಟ್ಕೊಂಡಿವಿ. 10-12 ನಾವು ಗೆಲ್ತೀವಿ ಅಂತೇಳಿ ವಿಶ್ವಾಸ ಇದೆ. ರಾಜಕಾರಣದಲ್ಲಿ ಎಲ್ಲರಿಗೂ ಸಹ ಒಂದು ರೀತಿ ಆಶಾ ಮನೋಭಾವನೆಗಳು. ತಾವು ಸಹ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ, ನಾನು ಸಹ ಬೆಳಗಾವಿ ಉತ್ತರ ಕ್ಷೇತ್ರದ ಒಂದು ರೀತಿ ಅಭ್ಯರ್ಥಿ ಆಕಾಂಕ್ಷಿ ಅಂತ ಹೇಳ್ಬಿಟ್ಟು ಇದು ಹೇಳಿದ್ರೆ, ಏನಾದ್ರು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಆಜ್ಞೆಯ ಮೇರೆಗೆ ಏನು ಒಂದು ಪಟ್ಟಿ ಬರ್ತದೆ, ಆ ಘೋಷಣೆ ಆದ ತಕ್ಷಣ ಆ ಸಮಯದಲ್ಲಿ ಆ ಅಭ್ಯರ್ಥಿ ಯಾರಿರ್ತಾರೋ ಅವ್ರು ಎಲ್ಲರೂ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂಥ ಅಭ್ಯರ್ಥಿ. ಆ ಕಾರಣಕ್ಕೋಸ್ಕರ ನಾನು ಸೂಕ್ಷ್ಮವಾಗಿ ತಮಗೆ ಸೂಚಿಸ್ತೇನೆ, ದಯವಿಟ್ಟು ಯಾರು ನಮ್ಮ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಿದ್ದೀರಿ ಹಾಗೂ ಕಾರ್ಯಕರ್ತರಿದ್ದೀರಿ, ದಯವಿಟ್ಟು ಇನ್ನು ಮುಂದೆ ಯಾವುದೇ ಆದಂಥ ಒಂದು ಹೇಳಿಕೆಗಳನ್ನಾಗಲಿ, ಪ್ರಚೋದನೆ ನೀಡುವಂಥ ಹೇಳಿಕೆಗಳನ್ನಾಗಲಿ, ಯಾವುದೇ ಒಂದು ಮಾಧ್ಯಮಕ್ಕಾಗಲಿ ಅಥವಾ ಜನರಿಗೆ ದಿಕ್ಕು ತಪ್ಪಿಸುವ ರೀತಿಯಲ್ಲಿ, ನಮ್ಮ ಕಾರ್ಯಕರ್ತರನ್ನು ದಿಕ್ಕು ತಪ್ಪಿಸುವ ರೀತಿಯಲ್ಲಿ ನೀಡುವುದನ್ನು ನಾವು ಬಹಳ ಒಂದು ಖಂಡಿಸ್ತೇನೆ. ಆ ಕಾರಣಕ್ಕೋಸ್ಕರ ತಾವು ಯಾರೂ ಇನ್ನು ಮುಂದೆ ಆ ರೀತಿ ನಡೆದುಕೊಳ್ಬಾರ್ದು. ಎಲ್ಲರೂ ಕೂಡಿಕೊಂಡು ನಮ್ಮ ಏನೇ ಒಂದು ನಮ್ಮ ಒಂದು ಗುರಿ ಅಂದರೆ ಈ
ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರವನ್ನು ತಂದು ಜನರ ಒಂದು ಏಳಿಗೆಗಾಗಿ ಜನರ ಸಹಾಯಕ್ಕಾಗಿ ನಾವೆಲ್ಲರೂ ಕೂಡಿ ದುಡಿಯೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತ್ರ ನಾವು ಶ್ರಮಿಸೋಣ. ಉಳ್ಕಿದ್ದು ಏನೇ ಇದ್ರೂ ತಾವು ಅದನ್ನೆಲ್ಲವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷದ ಪ್ರಚಾರದಲ್ಲಿ ತೊಡಗಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ ಏನು ಬೆಳಗಾವಿ ಜಿಲ್ಲೆಯ ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ವಿಶೇಷ ಪ್ರತಿನಿಧಿ ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.